65ನೇ ಸೌತ್ ಫಿಲ್ಮ್ ಫೇರ್ ಪ್ರಶಸ್ತಿ ಪ್ರಕಟವಾಗಿದೆ. ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ 65ನೇ ಸೌತ್ ಫಿಲ್ಮ್ ಫೇರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನೆರವೇರಿದೆ. ಕನ್ನಡ ಚಿತ್ರರಂಗದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಪ್ಪು ಸುಂದರಿಯನ್ನ ಹಿಡಿದು ನಗೆ ಪೇರಿದ್ರೆ, ತೆಲುಗಿನಲ್ಲಿ ಅತ್ಯುತ್ತಮ ನಟನಾಗಿ ಹೊರಹೊಮ್ಮಿದವರು ಅರ್ಜುನ್ ರೆಡ್ಡಿ ಖ್ಯಾತಿಯ ವಿಜಯ್ ದೇವರಕೊಂಡ. ತಮಿಳಿನ ವಿಕ್ರಮ್ ವೇದ ಚಿತ್ರದಲ್ಲಿನ ಅಭಿನಯಕ್ಕೆ ವಿಜಯ್ ಸೇತುಪತಿ ಅತ್ಯುತ್ತಮ ನಟ ಪ್ರಶಸ್ತಿ ಸ್ವೀಕರಿಸಿದ್ರು. ಇನ್ನು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ನಯನತಾರ ಭಾಜನರಾದ್ರು. 65ನೇ ಸೌತ್ ಫಿಲ್ಮ್ ಫೇರ್ ಪ್ರಶಸ್ತಿ ಪಡೆದ ದಕ್ಷಿಣ ಭಾರತದ ಚಿತ್ರರಂಗದ ಪ್ರತಿಭಾವಂತರ ಪಟ್ಟಿ ಇಲ್ಲಿದೆ ನೋಡಿ. ಕನ್ನಡದಲ್ಲಿ ಯಾರ್ಯಾರಿಗೆ ಸಿಕ್ಕಿದೆ ಪ್ರಶಸ್ತಿ? ಅತ್ಯುತ್ತಮ ಚಲನಚಿತ್ರ ಒಂದು ಮೊಟ್ಟೆಯ ಕತೆ, ಅತ್ಯುತ್ತಮ ನಟ ಪುನೀತ್ ರಾಜ್ಕುಮಾರ್, ಅತ್ಯುತ್ತಮ ನಟಿ ಶ್ರುತಿ ಹರಿಹರನ್ ಚಿತ್ರ ಬ್ಯೂಟಿಫುಲ್ ಮನಸ್ಸುಗಳು, ಅತ್ಯುತ್ತಮ ನಟ ಕ್ರಿಟಿಕ್ಸ್ ಅವಾರ್ಡ್ ಧನಂಜಯ್ ಚಿತ್ರ ಅಲ್ಲಮ, ಅತ್ಯುತ್ತಮ ನಟಿ ಕ್ರಿಟಿಕ್ಸ್ ಅವಾರ್ಡ್ ಶ್ರದ್ಧಾ ಶ್ರೀನಾಥ್ ಆಪರೇಷನ್ ಅಲಮೇಲಮ್ಮ ಸಿನಿಮಾಗಾಗಿ, ಅತ್ಯುತ್ತಮ ನಿರ್ದೇಶಕ ಚೌಕಾ ಚಿತ್ರಕ್ಕಾಗಿ ತರುಣ್ ಸುಧೀರ್, ಅತ್ಯುತ್ತಮ ಪೋಷಕ ನಟ ಕಾಲೇಜ್ ಕುಮಾರ ಸಿನಿಮಾಗಾಗಿ ಪಿ ರವಿಶಂಕರ್ ಅವರಿಗೆ ಸಿಕ್ಕಿದೆ. ಇನ್ನು ಊರ್ವಿ ಚಿತ್ರದ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಭಾವನಿ ಪ್ರಕಾಶ್ ಮುಡಿಗೇರಿಸಿಕೊಂಡಿದ್ದಾರೆ. ಅತ್ಯುತ್ತಮ ಗಾಯಕ ಅರ್ಮಾನ್ ಮಲಿಕ್, ಅತ್ಯುತ್ತಮ ಗಾಯಕಿ ಅನುರಾಧ ಭಟ್, ಅತ್ಯುತ್ತಮ ಗೀತ ಸಾಹಿತ್ಯ ನಾಗೇಂದ್ರ ಪ್ರಸಾದ್, ಅತ್ಯುತ್ತಮ ಸಂಗೀತ ನಿರ್ದೇಶನ ಬಿಜೆ ಭರತ್. ಇನ್ನು ತೆಲುಗಿನಲ್ಲಿ ಪ್ರಶಸ್ತಿ ಬಾಚಿಕೊಂಡ ಬಾಹುಬಲಿ ಸಿನಿಮಾ, ಅತ್ಯುತ್ತಮ ಚಲನಚಿತ್ರ, ಅತ್ಯುತ್ತಮ ನಿರ್ದೇಶಕ ಎಸ್ ರಾಜಮೌಳಿ, ಅತ್ಯುತ್ತಮ ಪೋಷಕ ನಟ ರಾಣಾ ದಗ್ಗುಪಾಟಿ. ಬಾಹುಬಲಿ ಸಿನಿಮಾಗಾಗಿ ಅತ್ಯುತ್ತಮ ಪೋಷಕ ನಟಿ ರಮ್ಯಾ ಕೃಷ್ಣನ್ ಅಗೇನ್ ಬಾಹುಬಲಿ ಸಿನಿಮಾಗಾಗಿ. ಬಾಹುಬಲಿ ಸಿನಿಮಾದ ಮ್ಯೂಸಿಕ್ಗಾಗಿ ಎಂಎಂ ಕೀರವಾಣಿ ಅವರಿಗೆ ಬಹುಮಾನ ಬಂದಿದೆ. ಇನ್ನು ಬಾಹುಬಲಿ 2 ಸಿನಿಮಾದ ಛಾಯಾಗ್ರಹಣಕ್ಕಾಗಿ ಕೆ ಸೇಂದಿಲ್ ಅವರಿಗೆ ಬ್ಲಾಕ್ ಲೇಡಿ ಒಲ್ದಿದ್ದಾಳೆ. ಇನ್ನು ವಿಜಯ್ ದೇವರಕೊಂಡ ಅರ್ಜುನ್ ರೆಡ್ಡಿ ಸಿನಿಮಾಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದುಕೊಂಡ್ರೆ, ಫಿದಾ ಚಿತ್ರಕ್ಕಾಗಿ ಸಾಯಿ ಪಲ್ಲವಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಕ್ರಿಟಿಕ್ಸ್ ಅವಾರ್ಡ್ನಲ್ಲಿ ಅತ್ಯುತ್ತಮ ನಟ ವೆಂಕಟೇಶ್ ಗುರು ಚಿತ್ರಕ್ಕಾಗಿ ಪಡೆದುಕೊಂಡ್ರೆ, ಅದೇ ಚಿತ್ರಕ್ಕಾಗಿ ಋತಿಕಾ ಸಿಂಗ್ ಅತ್ಯುತ್ತಮ ನಟಿ ಕ್ರಿಟಿಕ್ಸ್ ಅವಾರ್ಡ್ ಪಡೆದುಕೊಂಡಿದ್ದಾರೆ. ಹೇಮಚಂದ್ರ ಫಿದಾ ಸಿನಿಮಾದ ಗಾಯನಕ್ಕಾಗಿ ಅತ್ಯುತ್ತಮ ಗಾಯಕ ಪ್ರಶಸ್ತಿ ಪಡೆದುಕೊಂಡ್ರೆ, ಅದೇ ಸಿನಿಮಾಗಾಗಿ ಮಧುಪ್ರಿಯ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ತಮಿಳಿನಲ್ಲಿ ಅರಂ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿದೆ. ಪುಷ್ಕರ್ ಗಾಯತ್ರಿ ಅವರಿಗೆ ವಿಕ್ರಮ್ ವೇದ ಸಿನಿಮಾಗಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಸಿಕ್ಕಿದೆ. ಅದೇ ಸಿನಿಮಾದ ನಟನೆಗಾಗಿ ವಿಜಯ್ ಸೇತುಪತಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಅರಂ ಕ್ಷೇತ್ರದ ನಟನೆಗಾಗಿ ನಯನತಾರ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅತ್ಯುತ್ತಮ ನಟ ಕ್ರಿಟಿಕ್ಸ್ ಅವಾರ್ಡ್ ಸಾಲಿನಲ್ಲಿ ಕಾರ್ತಿ ಮತ್ತು ಆರ್ ಮಾಧವನ್ಗೆ ಪ್ರಶಸ್ತಿ ಲಭಿಸಿದೆ. ಇನ್ನು ಅದಿತಿ ಬಾಲನ್ ಅವರಿಗೆ ಅರುವಿ ಚಿತ್ರದ ನಟನೆಗಾಗಿ ಕ್ರಿಟಿಕ್ಸ್ ಅವಾರ್ಡ್ ಅತ್ಯುತ್ತಮ ನಟಿ ಪ್ರಶಸ್ತಿ ದೊರಕಿದೆ. ಇನ್ನು ಉದಯೋನ್ಮುಖ ನಟನಾಗಿ ವಸಂತ್ ರವಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಪ್ರಸನ್ನ ಅವರಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಸಿಕ್ಕಿದ್ರೆ, ನಿತ್ಯಾ ಮೆನನ್ ಮೆರ್ಸಲ್ ಸಿನಿಮಾಗಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಎ.ಆರ್. ರೆಹಮಾನ್ ಅವರಿಗೆ ಮೆರ್ಸಲ್ ಸಿನಿಮಾಗಾಗಿ ಅತ್ಯುತ್ತಮ ಮ್ಯೂಸಿಕ್ ಆಲ್ಬಮ್ ಪ್ರಶಸ್ತಿ ಸಿಕ್ಕಿದೆ. ವೈರಮುತ್ತು ಅವರಿಗೆ ಗೀತ ಸಾಹಿತ್ಯದ ಪ್ರಶಸ್ತಿ ಸಿಕ್ಕರೆ, ಅನಿರುದ್ಧ ರವಿಚಂದ್ರ ಅವರಿಗೆ ಅತ್ಯುತ್ತಮ ಗಾಯಕ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಶಾಶಾ ತಿರುಪತಿ ಅವರಿಗೆ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಮಲಯಾಳಂನಲ್ಲಿ ಅತ್ಯುತ್ತಮ ನಟ ನಟಿ ಯಾರು ಅನ್ನೋದನ್ನ ನೋಡೋದಾದ್ರೆ, ಅತ್ಯುತ್ತಮ ನಟ ಫಹಾದ್ ಫಾಸಿಲ್ ಹಾಗೆ ಅತ್ಯುತ್ತಮ ನಟಿ ಪಾರ್ವತಿ ಟೋವಿನೋ ಥಾಮಸ್ ಕ್ರಿಟಿಕ್ಸ್ ಅವಾರ್ಡ್ ಪಡೆದುಕೊಂಡ್ರೆ, ಮಂಜು ವಾರಿಯರ್ ಕ್ರಿಟಿಕ್ಸ್ ಅವಾರ್ಡ್ನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಆಂಥನಿ ವರ್ಗಿಸ್ ಅತ್ಯುತ್ತಮ ಉದಯೋನ್ಮುಖ ನಟ, ಐಶ್ವರ್ಯ ಲಕ್ಷ್ಮಿ ಅತ್ಯುತ್ತಮ ಉದಯೋನ್ಮುಖ ನಟಿ. ಇನ್ನು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ದಿಲೀಶ್ ಪೋಥನ್ ಪಡೆದುಕೊಂಡಿದ್ದಾರೆ. ಅಲೆನ್ ಸಿರ್ಲಿ ಅತ್ಯುತ್ತಮ ಪೋಷಕ ನಟ, ಶಾಂತಿ ಕೃಷ್ಣ ಅತ್ಯುತ್ತಮ ಪೋಷಕ ನಟಿ, ಶಾಬಾಸ್ ಅಮಾನ್ ಅತ್ಯುತ್ತಮ ಗಾಯಕ, ಕೆಎಸ್ ಚಿತ್ರ ಅತ್ಯುತ್ತಮ ಗಾಯಕಿ, ಅನ್ವರ್ ಅಲಿ ಗೀತ ಸಾಹಿತ್ಯಕ್ಕೆ ಪ್ರಶಸ್ತಿ ಪಡೆದುಕೊಂಡಿದ್ರೆ, ರೆಕ್ಸ್ ವಿಜಯನ್ ಅತ್ಯುತ್ತಮ ಸಂಗೀತ ಸಂಯೋಜಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.